ಸ್ನೇಹಿತರೆ, ಮೊದಲ ಓವರ್ನಲ್ಲಿಯೇ ಬೌಂಡರಿಗಳ ಸುರಿಮಳೆ ಮಾಡುವ ಮೂಲಕ ಶುಭ್ಮನ್ ಗಿಲ್ ಅವರು ಮುರಿದರು ಹಾರ್ದಿಕ್ ಪಾಂಡ್ಯ ಅವರ ದುರಾಂಕಾರ. ಇದನ್ನು ನೋಡಿ ಮುಂಬೈನ ಅಭಿಮಾನಿಗಳಿಗೆ ಮತ್ತೊಮ್ಮೆ ನೆನಪಾದರು ರೋಹಿತ್. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಶುಭ್ಮನ್ ಗಿಲ್, ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾನಲ್ಲಿ ಯಾರು ಉತ್ತಮವಾದ ನಾಯಕ ಮತ್ತು ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಅಭಿಮಾನಿಗಳು ಬಹಳ ಕುತೂಹಲದಿಂದ ಕಾಯುತ್ತಿದ್ದ ಐಪಿಎಲ್ 2024 ಪಂದ್ಯವನ್ನು ಇಂದು ಮುಂಬೈ ಮತ್ತು ಗುಜರಾತ್ ನಡುವೆ ಆಡಿಸಲಾಯಿತು ಮತ್ತು ಈ ಪಂದ್ಯವನ್ನು ವಿಶ್ವದ ಅತಿದೊಡ್ಡ ಸ್ಟೇಡಿಯಂ ಆದ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಡಿಸಲಾಯಿತು. ಹಾಗೂ ಈ ಪಂದ್ಯದ ಟಾಸ್ ಗೆದ್ದ ಹಾರ್ದಿಕ್ ಪಾಂಡ್ಯ ಅವರು ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದರು. ನಂತರ ಗುಜರಾತ್ ತಂಡದ ಕಡೆಯಿಂದ ಬ್ಯಾಟಿಂಗ್ ಮಾಡಲು ಬಂದ ಗಿಲ್ ಅವರು ಪಾಂಡ್ಯನ ಈ ನಿರ್ಧಾರ ತಪ್ಪು ಎಂದು ಸಾಬೀತು ಮಾಡಿದರು. ಹೌದು ಸ್ನೇಹಿತರೆ, ಟಾಸ್ ಸೋತ ನಂತರ ಟೀಮ್ ಇಂಡಿಯಾದ ಪ್ರಿನ್ಸ್ ಶುಭ್ಮನ್ ಗಿಲ್ ಅವರು ವೃದ್ಧಿಮಾನ್ ಸಹ ಅವರೊಂದಿಗೆ ಗುಜರಾತ್ ತಂಡದ ಕಡೆಯಿಂದ ಓಪನಿಂಗ್ ಮಾಡಲು ಬಂದರು. ನಂತರ ಮುಂಬೈ ತಂಡದ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಮೊದಲ ಓವರ್ನಲ್ಲೇ ಬೌಲಿಂಗ್ ಮಾಡಲು ಬಂದರು ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಮೊದಲ ಓವರ್ನಲ್ಲೇ ವಿಕೆಟ್ ಅನ್ನು ಪಡೆದು ಅಭಿಮಾನಿಗಳ ಮನಸ್ಸು ಗೆಲ್ಲುತ್ತಾರೆ ಎಂದು ಅಂದುಕೊಂಡಿದ್ದರು. ಆದರೆ ಅವರ ಈ ಯೋಚನೆ ಕೆಟ್ಟದೆಂದು ಸಾಬೀತಾಯಿತು. ಏಕೆಂದರೆ ಬೌಲಿಂಗ್ ಮಾಡಲು ಬಂದ ಪಾಂಡ್ಯ ಅವರ ಮೊದಲ ಎಸೆತದಲ್ಲೇ ವೃದ್ಧಿಮಾನ್ ಸಹ ಅವರು ಉತ್ತಮವಾದ ಬೌಂಡರಿಯನ್ನು ಬಾರಿಸಿದರು. ನಂತರ ಸ್ಟ್ರೈಕ್ನಲ್ಲಿ ಬ್ಯಾಟಿಂಗ್ ಆಡಲು ಬಂದ ಗಿಲ್ಗೆ ಡಾಟ್ ಬಾಲ್ ಹಾಕಿದ ಹಾರ್ದಿಕ್ ಪಾಂಡ್ಯ ಅವರು ಖಡಕ್ ಆದ ಲುಕ್ ಅನ್ನು ನೀಡಲು ಆರಂಭಿಸಿದರು. ಆದರೆ ನಂತರ ಹಿಂದಿನ ಎಸೆತದಲ್ಲೇ ತಕ್ಕ ಉತ್ತರ ನೀಡಿದ ಗಿಲ್ ಅವರು ಉತ್ತಮವಾದ ಬೌಂಡರಿಯನ್ನು ಬಾರಿಸಿದರು. ಇದನ್ನು ನೋಡಿ ಸ್ವತಃ ಹಾರ್ದಿಕ್ ಪಾಂಡ್ಯ ಅವರು ಶಾಕ್ ಆದರು. ಹಾಗೂ ಈ ಓಪನಿಂಗ್ ಜೋಡಿ ಅಷ್ಟಕ್ಕೆ ನಿಲ್ಲದೆ ಮೂರನೇ ಓವರ್ನಲ್ಲಿ ಮತ್ತೊಮ್ಮೆ ಬೌಲಿಂಗ್ ಮಾಡಲು ಬಂದ ಹಾರ್ದಿಕ್ ಪಾಂಡ್ಯ ಅವರಿಗೆ ಬ್ಯಾಟಿಂಗ್ ಮಾಡುತ್ತಿದ್ದ ವೃದ್ಧಿಮಾನ್ ಸಹ ಅವರು ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನು ಬಾರಿಸಿದರು. ನಂತರ ಮೈದಾನದಲ್ಲಿ ಕುಳಿತಿದ್ದ ಅಭಿಮಾನಿಗಳು ರೋಹಿತ್ ರೋಹಿತ್ ಎಂದು ಕೂಗಲು ಆರಂಭಿಸಿದರು. ಏಕೆಂದರೆ ಹಾರ್ದಿಕ್ ಪಾಂಡ್ಯ ಅವರು ಸತತವಾಗಿ ಕಳಪೆಯಾದ ಬೌಲಿಂಗ್ ಅನ್ನು ಮಾಡುತ್ತಿದ್ದರು. ನಂತರ ಶುಭ್ಮನ್ ಗಿಲ್ ಅವರು ಕೂಡ ಹಾರ್ದಿಕ್ ಪಾಂಡ್ಯ ಅವರಿಗೆ ಖಡಕ್ ಆದ ಲುಕ್ ಅನ್ನು ನೀಡಿದರು. ನಂತರ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಶುಭ್ಮನ್ ಗಿಲ್ ನೀಡಿದ ಈ ಲುಕ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಲ್ಲ. ಬ್ಯಾಟಿಂಗ್ ನ ಮುಖಾಂತರ ಹಾರ್ದಿಕ್ ಪಾಂಡ್ಯ ಅವರ ಬಾಯಿ ಮುಚ್ಚಿಸಿದ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗುತ್ತಿದೆ ಮತ್ತು ಸೋಷಿಯಲ್ ಮೀಡಿಯಾ ಯೂಸರ್ಸ್ ಗಳು ಮತ್ತೊಮ್ಮೆ ರೋಹಿತ್ ಶರ್ಮಾ ಅವರನ್ನೇ ನಾಯಕ ಮಾಡಿ ಎಂದು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಪಾಂಡ್ಯ ಮತ್ತು ರೋಹಿತ್ ನಲ್ಲಿ ಯಾರು ಮುಂಬೈನ ನಾಯಕನಾಗಿರಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ.